ನಾವು ಬಿಡಿ ದೊಡ್ಡ ತಪ್ಪು ಮಾಡಿದ್ದೀವಿ. ನಾವು ಕಾಂಗ್ರೆಸ್ ಅವರು ಇಂಥ ಅನಾಲಯಕಂಗೆ ಇಂಥ ಮುಟ್ಟಾಳಂಗೆ ಟಿಕೆಟ್ ಕೊಟ್ಟದ್ದು ನಮ್ಮ ಒಂದು ದೊಡ್ಡ ತಪ್ಪು ತಪ್ಪಿದ್ದು. ಈ ಮಧ್ಯ ನಾವು ಹಿಂದೆ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರು ಚಿಕ್ಕಬಳ್ಳಾಪುರಗೆ ಮೆಡಿಕಲ್ ಕಾಲೇಜ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರು. ಬಹಳ ಸಂತೋಷ. ನಾವೇನು ಅವ್ರಿಗೆ ಮೆಡಿಕಲ್ ಕಾಲೇಜು ನಾವೇ ಬಜೆಟ್ ಅಲ್ಲಿ ಮಂಜೂರು ಮಾಡಿದ್ದೇವೆ. ಆದರೆ ಕಾರಣದಿಂದ ಅವರು ಹಣ ಕೊಡಲಿಲ್ಲ. ಸಿದ್ದರಾಮಯ್ಯ ತಾನೇ ಅವ್ರಿಗೆ ಬಹಳ ಆತ್ಮೀಯರು, ಕೊಡಬೇಕಾಗಿತ್ತು. ನಾನು ಮೆಡಿಕಲ್ ಕಾಲೇಜ್ ಮಂತ್ರಿ, ಅದೇ ನಾನು ಬಜೆಟ್ ನಲ್ಲಿ ನನಗೆ ಸಿದ್ದರಾಮಯ್ಯ ನನಗೂ ಮಾತು ಕೊಟ್ಟಿದ್ದು, ಆದರೆ ಬಜೆಟ್ ಅಲ್ಲಿ ಅವ್ರು ಸೇರಿಸಲಿಲ್ಲ. ನಾನು ಮೆಡಿಕಲ್ ಕಾಲೇಜ್ ಆದ್ಮೇಲೆ ನನಗೂ ಸ್ವಾರ್ಥ, ಅಯ್ಯ ನಮ್ಮ ಊರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಆಗಬೇಕು ಅಂತೇಳಿ ನಾನು ಮೆಡಿಕಲ್ ಕಾಲೇಜನ್ನ ಮಂಜೂರು ಮಾಡಿಸ್ಕೊಂಡು ಕುಮಾರಸ್ವಾಮಿ ಅವರು ಪಾಪ ಅದಕ್ಕೆ ದುಡ್ಡು ಕೊಟ್ಟರು. ನಾನು ಎಲ್ಲ ಪ್ರಾರಂಭ ಮಾಡಿ ಟೆಂಡರ್ ಎಲ್ಲ ಮಾಡಿದ್ದೇನೆ. ನಾನು ಯಾವತ್ತೂ ಕೂಡ ಚಿಕ್ಕಬಳ್ಳಾಪುರಗೆ ಮೆಡಿಕಲ್ ಕಾಲೇಜ್ ಬೇಡ ಅಂತ ನಾನು ಯಾವತ್ತೂ ಹೇಳಲಿಲ್ಲ. ಅವರ ಸಿದ್ದರಾಮಯ್ಯವರು ಇದ್ರಲ್ಲ ನಮ್ಮ ನಾಯಕರು, ಎಷ್ಟು ಬೇಕಾದ್ರೂ ಅವ್ರ ಕೈಲಿ ಮಾಡಿಸ್ಬೋದಾಯ್ತು. ಆಯ್ತು, ಯಡಿಯೂರಪ್ಪನವ್ರು ಬಂದ್ರು, ನನಗೇನು ಬೇಜಾರಿಲ್ಲ, ಮಾಡಿಸ್ಲಿ, ಒಂದಲ್ಲ ನಾಲ್ಕು ಕಡೆ ತೆಗೆದುಕೊಳ್ಳಿ, ನೂರು ಕಡೆ ಮಾಡಲಿ, ನಮ್ದೇನು ಅಭ್ಯಂತರ ಏನಿಲ್ಲ. ನಾನು ಕೇಳದಿಷ್ಟೇ, ಕನಕಪುರದನ್ನ ಕಿತ್ತಾಕ್ಬಿಟ್ಟು ಚಿಕ್ಕಬಳ್ಳಾಪುರಕ್ಕೆ ಕೊಟ್ಟಿದ್ದು ಸರಿಯಿಲ್ಲ. ಕೊಡಿ ಚಿಕ್ಕಬಳ್ಳಾಪುರಕ್ಕೆ, ತಪ್ಪೇನಿಲ್ಲ, ಆ ಜನರಿಗೆ ಒಳ್ಳೇದಾಗ್ಲಿ. ಮೆಡಿಕಲ್ ಕಾಲೇಜ್ ಇವತ್ತು ಆಗುದಿಲ್ಲ. ನಾನು ಕನಕಪುರದಲ್ಲಿ ಮೆಡಿಕಲ್ ಕಾಲೇಜ್ ಮಾಡಲು ಇವತ್ತು ಆಗುದಿಲ್ಲ. ಈ ವರ್ಷ 70-80 ಕೋಟಿ ಕೊಟ್ಟವ್ರೆ, 450 ಕೋಟಿ ಬೇಕು, ಕೊಟ್ಟು 750 ಕೋಟಿ ಬೇಕು. 8 ವರ್ಷ ಆಯ್ತದೆ ಅದು ಮುಗಿಬೇಕಾರೆ ಏನಾಗ್ತದೆ? ಏನೋ ಕೆಲಸ ಪ್ರಾರಂಭ ಮಾಡ್ಬೇಕಾರೆ ನೀನ್ ಕೊಟ್ಟು ಊಟನ, ನಿನ್ ಕೈಲಿರೋ ಊಟನ ಕಿತ್ಕೊಂಡು ಬೇರೆಯವನ್ನ ಬಾಯಿಗೆ ಹಾಕೊಂಡ್ರೆ ಏನಾಗ್ಬೋದು ಹೇಳಿ? ಆದ್ರೂ ನಾನು ಹೇಳಿದೆ, ನೀವು 1000 ಚಿಕ್ಕಬಳ್ಳಾಪುರ ಕೊಡಿ, ನನಗೆ ಬೇಜಾರೇನಿಲ್ಲ. ಆದ್ರೆ ನನ್ನ ಹೋರಾಟ, ನನ್ನ ಕೆಲಸ ನಾನು ಮಾಡ್ತೇನೆ. ಅದು ನಾನು 2 ಆದ್ಮೇಲೆ ಯಡಿಯೂರಪ್ಪನವ್ರಿಗೆ ಪತ್ರ ಬರೆದ್ಬಿಟ್ಟು ನಂದು ಯಾವ ರೀತಿ ಹೋರಾಟ ಮಾಡಬೇಕು ನಾನು ಮಾಡ್ತೇನೆ, ನಂದು ಅದು ಬೇರೆ ವಿಚಾರ. ಆದ್ರೆ ನಿಮ್ ಕೊಡತ್ರಲ್ಲಿ ನಂದು ಸಂಪೂರ್ಣವಾದಂತ, ನಾನು ಮಂತ್ರಿ ಮಂಡಲದಲ್ಲಿದ್ದಂತ ಕ್ಯಾಬಿನೆಟ್ ನಲ್ಲೇ ಚಿಕ್ಕಬಳ್ಳಾಪುರದ ಆಗಬೇಕು ಅಂತ ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಆದ್ರೆ ಸಿದ್ದರಾಮಯ್ಯವರು ಹಣ ಕೊಡದಕ್ಕೆ ನಾನು ಕಾರಣಕರ್ತನಲ್ಲ. ಸಿದ್ದರಾಮಯ್ಯವರು ಪಾಪ ಅವರು ಏನು ಕೊಡಬಾರ್ದು ಅಂತೇನಿಲ್ಲ, ಬೇರೆ ಬೇರೆ ಕಡೆಯಿಂದ ಒಂದ್ ಕಡೆಯಿಂದ ಮಾಡ್ಕೊಂಡು ಬಂದ್ರು. ಬಹಳ ಅರ್ಜೆಂಟ್ ನಲ್ಲಿ ಬ್ಲಾಕ್ಮೇಲ್, ಎಲ್ಲರೂ ಕೂಡ ಬ್ಲಾಕ್ಮೇಲು, ಎಲ್ಲರೂ ಕೂಡ ಬ್ಲಾಕ್ಮೇಲು, ಎಲ್ಲರೂ ಕೂಡ ನೋಡಿ ಹುಡುಗ ಡೀಲ್ ಅಂತ ಹೇಳ್ತಾ ನಾನೇನು ಕೊಟ್ಟಿದ್ದೆ. ಇನ್ನು ನೀವು A2Z ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.